ತಿಪಟೂರು ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ಆಸ್ಪತ್ರೆಯಲ್ಲಿ ಇತ್ತ ವೈದ್ಯರು ಇಲ್ಲ ಅತ ಸಿಬ್ಬಂದಿಗಳು ಇಲ್ಲ ಅನ್ನೋ ಹಾಗಾಗಿತ್ತು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆಗರ ವೈದ್ಯರಿಲ್ಲದೆ ಸ್ವ ಚಿಕಿತ್ಸೆ ಮಾಡಿಕೊಳ್ಳತಾ ಇದ್ದಾರೆ ಗಾಯಾಳುಗಳು ನೋಡಿ ಅಂತ ವಿಪರ್ಯಾಸ ತಮ್ಮ ಗಾಯಕ ತಾವೇ ಬ್ಯಾಂಡೇಜ್ ಹಾಕೊಳ್ಳತಾ ಇದ್ದಾರೆ ಗಾಯಾಳುಗಳು ಆಸ್ಪತ್ರೆಯ ಕಿರು ಶಸ್ತ್ರಚಿಕಿತ್ಸೆ ಕೊಠಡಿಯಲ್ಲಿ ಸಿಬ್ಬಂದಿಗಳೇ ಇಲ್ಲ ಕೆಲಸದ ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಕಳ್ಳಾಟ ಆಡುತ್ತಾರಂತೆ ತುರ್ತು ಚಿಕಿತ್ಸಾ ಘಟಕ ಅಂದ್ರೆ ಎಮರ್ಜೆನ್ಸಿ ಅಂತ ಅರ್ಥ ಅಲ್ಲಿ ಯಾವಾಗಲೂ ಯಾರಾದರೂ ಇದ್ದೇ ಇರ್ತಾರೆ ಅಂತದರಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ ಗಾಯಾಳುಗಳು ಅಂತ ಪರಿಸ್ಥಿತಿ ವೈದ್ಯರಿಗಾಗಿ ಓಪಿಡಿ ಚೀಟಿ ಪಡೆಯೋದಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ರೋಗಿಗಳು ಆರೋಗ್ಯ ಸಚಿವರೇ ಒಮ್ಮೆ ಈ ಕಡೆ ತಿರುಗಿ ನೋಡಿ ತಿಪಟೂರು ತಾಲೂಕು ಆಸ್ಪತ್ರೆಯಲ್ಲಿ ಸಾರ್ವಜನಿಕರು ಅವರೇ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಅವರೇ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅವರೇ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಏನು ಅರ್ಥ ಇದು ಏನು ನಡೀತಾ ಇದೆ ಹಾಗಾದ್ರೆ ಎಮರ್ಜೆನ್ಸಿ ಅಂದ ಮೇಲೆ ಅಲ್ಲಿ ಇರಬೇಕಲ್ವಾ ಯಾರಾದರೂ ಟ್ರೀಟ್ಮೆಂಟ್ ಕೊಡೋದಕ್ಕೆ ಯಾರು ಇಲ್ಲವೇ ಇಲ್ಲ ಅಂದ್ರೆ ಏನು ಅರ್ಥ ಇಷ್ಟೊಂದು ಅವ್ಯವಸ್ಥೆನಾ ಸರ್ಕಾರಿ ಆಸ್ಪತ್ರೆಗಳಿವೆ ಆರೋಗ್ಯ ಉಚಿತವಾಗಿ ಕೊಡ್ತೀವಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಈ ತರನ ನಡೆಸ್ಕೊಳ್ಳೋದು ನಡೆಸ್ಕೊಳ್ಳೋದು ಸಿಬ್ಬಂದಿಗಳು ಸರಿಯಾಗಿ ಬರೋದೇ ಇಲ್ಲ ಸಮಯಕ್ಕೆ ಅಂತ ಹೇಳಿ ಸೋ ಈ ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೀವಲ್ಲ ಆ ಪ್ರಥಮ ಚಿಕಿತ್ಸೆನ ತಾವೇ ಮಾಡ್ಕೊಳ್ತಾ ಇದ್ದಾರೆ ರೋಗಿಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಾರ್ವಜನಿಕ ಆಸ್ಪತ್ರೆ ತಿಪಟೂರು ಯೋಗೇಶ್ ಏನು ನಡೀತಾ ಇದೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲವಾ ಎಲ್ಲಿ ಹೋಗಿದ್ದಾರೆ ಇಲ್ಲಿರೋ ಸಿಬ್ಬಂದಿಗಳು ಶಿಲ್ಪ ಈ ಒಂದು ಘಟನೆ ನೋಡಿದ್ರೆ ಸಾಕಷ್ಟು ಅನುಮಾನಗಳು ಹುಟ್ಟತಾ ಇದೆ ಯಾಕಂದ್ರೆ ಆರಂಭದಲ್ಲಿ ನಮಗೂ ಕೂಡ ಗೊತ್ತಾದಂತ ಮಾಹಿತಿ ಇಲ್ಲಿ ವೈದ್ಯರಿಲ್ಲ ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಿಲ್ಲ ಅನ್ನೋದು ಆದ್ರೆ ಈಗ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಮತ್ತೆ ಶಾಸಕರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಶಾಸಕರು ಕೂಡ ಅಲ್ಲಿ ಎಲ್ಲವನ್ನೂ ಕೂಡ ನೋಡಿದ್ದಾರೆ ಯಾಕಂದ್ರೆ ನಾವು ದೃಶ್ಯದಲ್ಲಿ ನೋಡಬಹುದು ಅದು ವ್ಯಕ್ತಿಯೊಬ್ಬ ಬ್ಯಾಂಡೇಜ್ ಹಾಕೋತಿದ್ದಾನೆ ಆದ್ರೆ ಅಲ್ಲಿ ಯಾರು ಇಲ್ಲ ಅನ್ನೋದನ್ನ ತೋರಿಸುತ್ತೆ ಅಂದ್ರೆ ಆ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಆ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಯಾರು ಇಲ್ಲ ಅನ್ನೋದು ಗೊತ್ತಾಗುತ್ತೆ ಒಂದ್ ವೇಳೆ ಇದ್ದಿದ್ರೆ ಟ್ರೀಟ್ಮೆಂಟ್ ಅನ್ನ ತಗೋತಾ ಇದ್ರು ಅಥವಾ ಕೊಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಆದ್ರೆ ಇಲ್ಲಿ ಏನೋ ಹಾಗೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಈಗ ಸಿಸಿ ಅವ್ರ ವೈದ್ಯರು ಕೂಡ ಈ ಒಂದು ಘಟನೆಯನ್ನ ಸಮರ್ಥಿಸ್ಕೋತಿದ್ದಾರೆ ಯಾಕಂದ್ರೆ ನಾವು ಬಂದಂತ ನಾವೆಲ್ಲರೂ ಇದೀವಿ ನಮ್ಮನ್ನ ಅವರು ಗಮನಿಸಿಲ್ಲ ಅಂತ ಹೇಳ್ತಾರೆ ಆದ್ರೆ ಇವ ಅಧಿಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಟಿಎಚ್ಒ ಏನಿರ್ತಾರೆ ಅವ್ರು ಟ್ರೀಟ್ಮೆಂಟ್ ಬಂದಾಗ ಇವ್ರು ಎಲ್ಲಿದ್ರು ಅಂತ ಈಗ ಸ್ಥಳಕ್ಕೆ ಷಡಕ್ಷರ್ಯರು ಶಾಸಕ ಷಡಕ್ಷರ್ಯರು ಕೂಡ ಬಂದಿದ್ದಾರೆ ಆ ವೈದ್ಯಾಧಿಕಾರಿಗಳನ್ನ ಮತ್ತೆ ಸಿಬ್ಬಂದಿಗಳನ್ನ ತರಡಕ್ಕೆ ತೆಗೆದುಕೊಂಡಿದ್ದಾರೆ ಆದ್ರೆ ವೈದ್ಯಾಧಿಕಾರಿಗಳಿಗೆ ಮತ್ತೆ ಶಾಸಕರಿಗೆ ಅಲ್ಲಿನ ವೈದ್ಯರು ಹೇಳಿರೋದು ಏನಂತಂದ್ರೆ ಇಲ್ಲಿ ಆ ವ್ಯಕ್ತಿಯೊಬ್ಬ ಬರ್ತಾನೆ ಅವನು ಏಕಾಕಿ ಇಲ್ಲಿ ಬಂದಿದ್ರ ಟ್ರೀಟ್ಮೆಂಟ್ ತಗೋತಾನೆ ಅಥವಾ ಯಾವುದೇ ವ್ಯಕ್ತಿಗೆ ಗಾಯ ಆಗಿಲ್ಲ ಅನ್ನೋದೇ ಅಲ್ಲಿ ವ್ಯಕ್ತಿಯನ್ನ ಕೈಯನ್ನು ನೋಡಿದ್ರೆ ಒಂದಷ್ಟು ಗಾಯ ಆಗಿರೋದು ಗೊತ್ತಾಗುತ್ತೆ ಅಂದ್ರೆ ಎಲ್ಲವೂ ಇಲ್ಲಿ ಗೊಂದಲಮಯ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಸ್ಪಷ್ಟವಾದ ಕಾರಣ ಗೊತ್ತಾಗ್ತಿಲ್ಲ ಆದ್ರೆ ಇನ್ನು ಕೂಡ ಈಗ ಏನು ಶಾಸಕರು ಬಂದಿದ್ದಾರೆ ಒಂದಷ್ಟು ಮಾಹಿತಿಯನ್ನ ಪಡ್ಕೋತಿದ್ದಾರೆ ಸ್ವಲ್ಪ ಆದ ನಂತರ ಇದು ಘಟನೆ ಏನು ಒಂದು ಸ್ಪಷ್ಟವಾಗಿ ಚಿತ್ರಣ ಗೊತ್ತಾಗುತ್ತೆ ಶಿಲ್ಪ ಅಲ್ಲ ಅಲ್ಲಿ ಯಾರು ಈ ತಿಪಟೂರಿನಲ್ಲಿ ಟಿಎಚ್ಒ ಯಾರು ಡಿಎಚ್ಒ ಯಾರು ಅವ್ರ ಗಮನಕ್ಕೆ ಏನಾದ್ರೂ ಬಂದಿದೆಯಾ ಅವ್ರೇನ್ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಈಗಾಗಲೇ ಅವ್ರ ಗಮನಕ್ಕೆ ಬಂದಿದೆ ಯಾಕೆ ನಾವು ಅವ್ರನ್ನ ಮಾತಾಡ್ತಾ ಪ್ರಯತ್ನ ಮಾಡಿದ್ರೆ ಕಾಲ್ ಪಿಕ್ ಮಾಡಿಲ್ಲ ಯಾಕಂದ್ರೆ ಶಾಸಕರು ಇರೋದ್ರಿಂದ ಹೊಸ ಕಾಲ್ ತೆಗೆದು ಪಿಕ್ ಮಾಡಿ ಮಾತಾಡಕ್ ಸಾಧ್ಯ ಆಗಿಲ್ಲ ಅನ್ಸುತ್ತೆ ಅಂದ್ರೆ ಇಲ್ಲಿ ಒಂದಷ್ಟು ಗೊಂದಲಗಳು ಇರೋದು ನಿಜ ಯಾಕಂದ್ರೆ ತಿಪಟೂರು ಸರ್ಕಾರಿ ಆಸ್ಪತ್ರೆ ಇದೇ ಮೊದಲ ಈ ತರದ್ದು ಸಾಕಷ್ಟು ವಾರ ಇಂತಹ ಘಟನೆಗಳು ಮತ್ತೆ ಏನು ಸಾಕಷ್ಟು ಗೊಂದಲಗಳು ಆಗಿತ್ತು ಅದೆಲ್ಲವೂ ಕೂಡ ಆಗಾಗ್ಗೆ ಸರಿ ಮಾಡೋ ಪ್ರಯತ್ನ ಮಾಡಿದ್ರು ವೈದ್ಯರು ಕೂಡ ಅಮಾನತ್ತಿಗೆ ಆದೇಶ ಮಾಡಿದ್ರು ಹಿಂದೆ ಕೂಡ ಏನು ಮಹಿಳೆ ಗರ್ಭಕೋಶ ಚಿಕಿತ್ಸೆಯಲ್ಲಿ ಯಾರು ಇಲ್ಲದೆ ಅನಾಗರಿಕವಾಗಿ ನೆಲದ ಮೇಲೆ ಮಲಗಿಸಿ ಮಹಿಳೆಯರನ್ನ ತೋರಿಸಿದ್ರು ಇದಾಗಿ ಇದ್ರ ಕೂಡ ಸಾಕಷ್ಟು ಗರಂ ಆಗಿದ್ರು ಆಗ ಅಂದ್ರೆ ಈಗ ಮತ್ತೆ ಇದೇ ರೀತಿಯ ಒಂದು ಪ್ರಕರಣ ಬೆಳಕಿಗೆ ಬಂದು ಯಾವ ರೀತಿ ಕ್ರಮ ತಗೋತಾರೆ ನೋಡ್ಬೇಕು ಅಂದ್ರೆ ಈಗ ಇನ್ನು ಸ್ಪಷ್ಟ ಅಸ್ಪಷ್ಟ ಮಾಹಿತಿ ಇರೋದನ್ನ ಸ್ಪಷ್ಟವಾದ ಮಾಹಿತಿ ಬರಬೇಕಿದೆ ಶಿಲ್ಪ ಓಕೆ ಓಕೆ ಧನ್ಯವಾದ ಯೋಗೇಶ್ ಡೀಟೇಲ್ಸ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಕರೆ ಮಾಡುವಂತಹ ಪ್ರಯತ್ನವನ್ನು ಝೀ ಕನ್ನಡ ನ್ಯೂಸ್ ಕಡೆಯಿಂದ ನಾವು ಕೂಡ ಮಾಡ್ತಾ ಇದ್ದೀವಿ ಏನು ಹೇಳ್ತಾರೆ ಅವರಿಗೆ ವಿಷಯ ಗೊತ್ತಾಗಿದೆಯಾ ಇಲ್ವಾ ಏನು ಕತೆ ಸರ್ ದಯಮಾಡಿ ಫೋನ್ ರಿಸೀವ್ ಮಾಡಿ ಮಾತಾಡಿ ರೆಸ್ಪಾನ್ಸ್ ಮಾಡಿ ನಿಮ್ಮದೇ ಡಿಸ್ಟ್ರಿಕ್ಟ್ನಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆ ಇದು ಅಂತ ಹೇಳ್ಬೋದು ಅವ್ಯವಸ್ಥೆ ಆಗರ ಸಿಬ್ಬಂದಿ ಅವರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಈ ಥರ ಶಸ್ತ್ರಚಿಕಿತ್ಸೆಯ ಕೊಠಡಿಯಲ್ಲಿ ಯಾರೂ ಇಲ್ಲ ರೋಗಿಗಳು ಬರ್ತಾರೆ ಅವರೇ ಬ್ಯಾಂಡೇಜ್ ಹಾಕ್ಕೊಳ್ತಾರೆ ಮತ್ತೊಂದು ಕಡೆ ಸಾಲುಗಟ್ಟು ನಿಂತಿದ್ದಾರೆ ಓ ಪಿ ಡಿ ಕಾರ್ಡ್ ತೊಗೊಳೋದಕ್ಕೆ ಅಂತ ನೋಡಿ ವಯಸ್ಸಾಗಿರೋರು ಇರ್ತಾರೆ ಆಸ್ಪತ್ರೆ ಅಂದ್ಮೇಲೆ ಸಹಜವಾಗಿ ಅಲ್ಲಿ ಬರೋರೆಲ್ಲ ರೋಗಿಗಳು ರೋಗಿ ಕಡೆಯವರು ಸೊ ಇಂತಹ ಪರಿಸ್ಥಿತಿಯಲ್ಲಿ ಇವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗಲಿಲ್ಲ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಯಾವ ಕಾರಣಕ್ಕೆ ಹಾಗಾದರೆ ಸರ್ಕಾರಿ ಆಸ್ಪತ್ರೆಗಳನ್ನು ನೀವು ನಡೆಸೋದು ಅನ್ನೋ ಪ್ರಶ್ನೆ ಬರುತ್ತೆ
ಆಸ್ಪತ್ರೆ ಅಂದ ಮೇಲೆ ಅಲ್ಲಿ ವೈದ್ಯರು ಸಿಬ್ಬಂದಿಗಳು ಯಾಕೆ ಇರಬೇಕು ಹಾಗಾದ್ರೆ ಇದೇ ರೀತಿಯಾಗಿ ಪೇಷಂಟ್ ಗಳು ನೀವು ಸೆಲ್ಫ್ ಸರ್ವಿಸ್ ಮಾಡ್ಕೊಳ್ಳಿ ಅಂತ ಹೇಳಿ ಹೋಗ್ಬಿಡಬಹುದಲ್ವಾ ಇಂತಹ ಒಂದು ಪರಿಸ್ಥಿತಿ ಸರ್ಕಾರಿ ಆಸ್ಪತ್ರೆಗಳು ಬಂತಾ ಅನ್ನೋ ಪ್ರಶ್ನೆ ಹೋಟೆಲ್ ಅಲ್ಲಿ ಇರುತ್ತೆ ಸ್ವಸಹಾಯ ಪದ್ಧತಿ ಅಂತ ಹಂಗೇನೆ ಆಸ್ಪತ್ರೆಗಳಲ್ಲೂ ಏನಾದರೂ ಸ್ವಸಹಾಯ ಪದ್ಧತಿ ಬಂದುಬಿಡತಾ ನಿಮಗೆ ನೀವೇ ಹೆಲ್ಪ್ ಮಾಡಿ ಹೆಲ್ಪ್ ಮಾಡ್ಕೊಳ್ಳಿ ನಿಮಗೆ ನೀವೇ ಬ್ಯಾಂಡೇಜ್ ಹಾಕೊಳ್ಳಿ ಹುಷಾರಿಲ್ಲ ಅಂದ್ರೆ ನಿಮಗೆ ನೀವೇ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳೋರು ಕೇಳೋರು ಯಾರು ಇಲ್ಲ ಆಸ್ಪತ್ರೆ ಸಿಬ್ಬಂದಿ ಇಲ್ಲ ಅಲ್ಲಿ ಎಲ್ಲಿ ಹೋಗಿದ್ದಾರೆ ಡ್ಯೂಟಿ ಆರ್ಸ್ ಅಲ್ಲಿ ಇಲ್ಲ ಬೇರೆವರು ಬರ್ತಾರೆ ಆಯ್ತಾ ರೋಗಿಗಳು ಬರ್ತಾರೆ ಆಯ್ತಾ ಆಗಿರೋ ಗಾಯಕ್ಕೆ ಅವರೇ ಬ್ಯಾಂಡೇಜ್ ಹಾಕೊಳ್ತಾರೆ ಅಂದ್ರೆ ಇದು ಎಂಥ ಒಂದು ಪರಿಸ್ಥಿತಿ ಅಂತ ಹೇಳಬೇಕು ಆರೋಗ್ಯ ಸಚಿವರ ಗಮನಕ್ಕೆ ಬರಬೇಕಿದು ಜೊತೆಗೆ ಅಲ್ಲಿನ ಯಾರು ಆರೋಗ್ಯಾಧಿಕಾರಿಗಳು ಇದ್ದಾರೆ ಅವರ ಗಮನಕ್ಕೂ ಕೂಡ ಬರಬೇಕಾಗುತ್ತೆ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸೋ ಇಂತಹ ಒಂದು ನಿರ್ಲಕ್ಷ್ಯ ನಿಜಕ್ಕೂ ಸರಿಯಲ್ಲ ನೋಡಿ ಜನರಲ್ ಹಾಸ್ಪಿಟಲ್ ತಿಪ್ಪಟೂರು ಸಾರ್ವಜನಿಕ ಆಸ್ಪತ್ರೆ ಇದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕರನ್ನ ನೋಡೋದಕ್ಕೆ ರೋಗಿಗಳನ್ನ ನೋಡೋದಕ್ಕೆ ಇಲ್ಲಿ ವೈದ್ಯರೇ ಇಲ್ಲ ಸಿಬ್ಬಂದಿನೇ ಇಲ್ಲ ಅಂತಂದ್ರೆ ನಿಜಕ್ಕೂ ವಿಪರ್ಯಾಸದ ಸಂಗತಿ ಇಲ್ಲಿ ನಾವು ಕೂಡ ಕರೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇಲ್ಲಿನ ಆರೋಗ್ಯ ಅಧಿಕಾರಿಗಳಿಗಾಗಿರಬಹುದು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗಾಗಿರಬಹುದು ಸೋ ಯಾರು ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಈ ರೀತಿಯಾಗಿದ್ರೆ ಹೇಗೆ ಇದು ಅಂತ ಹೇಳಿ ಸೋ ಹೇಳೋರು ಕೇಳೋರು ಇಲ್ಲವೇ ಇಲ್ವಾ ಇಂತಹ ಸಂದರ್ಭದಲ್ಲಿ ನೋಡಿ ನಾವು ಸರ್ಕಾರಿ ಆಸ್ಪತ್ರೆಯನ್ನ ಉನ್ನತ ಮಟ್ಟಕ್ಕೆ ಏರಿಸ್ತೀವಿ ಸೋ ಎಲ್ಲಾ ಟ್ರೀಟ್ಮೆಂಟ್ ಕೊಡ್ತೀವಿ ಎಲ್ಲಾ ಸೌಕರ್ಯವನ್ನ ಕೊಡ್ತೀವಿ ಅಂತ ದೊಡ್ಡ ದೊಡ್ಡ ಭಾಷಣಕ್ಕೆ ಮಾತ್ರ ಸೀಮಿತ ಆಗುತ್ತೆ ಎಲ್ಲವೂ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಇಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ